ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಚಂದು. ಇವತ್ತು ನ್ಯಾಷನಲ್ ಪದವಿ ಕಾಲೇಜಿನಲ್ಲಿ ಫೀಸ್ ಜಾಸ್ತಿ ಮಾಡಿದ್ದಾರೆ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಕಡಿಮೆ ಮಾಡಬೇಕಂತ ಪ್ರಿನ್ಸಿಪಲ್ ಸರ್ ಕೇಳ್ತಿದ್ದೀವಿ. ಸೆಕೆಂಡ್ ಇಯರ್ ಬಿ ಕಾಮ್ ಅವರಿಗೆ 18,242 ರೂಪಾಯಿ. ನಾವೆಲ್ಲ ಅಲ್ಲಿ ಮಕ್ಕಳು, ಅಷ್ಟೊಂದು ಕಟ್ಟಕ್ಕಾಗಲ್ಲ ಅಂತ ನಾವು ಪ್ರಿನ್ಸಿಪಲ್ ಸರ್ನ ಕೇಳ್ತಿದ್ದೀವಿ. ಸರ್, ನಾವು ಫಸ್ಟ್ ಇಯರ್ ಜಾಯ್ನ್ ಮಾಡೋಣ. ಪೊಲೀಸ್ ಇದಾರೆ ಇಲ್ಲಿ, ಪೂರ್ತಿ ಮಾತು ಕೇಳಬೇಕು. ಆವಾಗ ಟೈಮಲ್ಲಿ ಮ್ಯಾನೇಜ್ಮೆಂಟ್ ಬೇರೆ ಇತ್ತು, ಪರ್ಮನೆಂಟ್ ಸ್ಟಾಫ್ ಜಾಸ್ತಿ ಇತ್ತು. ಈಗ ಪರ್ಮನೆಂಟ್ ಸ್ಟಾಫ್ ಎಲ್ಲ ರಿಟೈರ್ಡ್ ಆಗಿದ್ದಾರೆ, ಇಬ್ಬರು ಮೂರು ಇರೋದು ನಾವು ಬಿಟ್ಟರೆ ಅರ್ಥ ಆಗ್ತಾಯಿದೆ. ಎಲ್ಲರೂ ಮ್ಯಾನೇಜ್ಮೆಂಟ್ ಪೇಟೆ ಸ್ಟಾಫ್. ಸಂಬಳ ಯಾರು ಕೊಡ್ತೀರಾ? ಕೊಡ್ತೀರಾ ನೀವು ಸಂಬಳ ಎಲ್ಲ? ಏನು ನೋಡ್ತಾ ಇದ್ರದು? ಇದೆಲ್ಲ ಸಂಬಳ ಕೊಡಬೇಕಲ್ಲ, ಇದಕ್ಕೆ ಏನು ಲೆಕ್ಕ ಇದೆ? ಏನಾದ್ರು ಮಾತಾಡ್ತೀರಾ ನೀವು? ಏ ಬರ್ಕೊಡ್ರಿ, ಏನು ಮಾಡ್ತೀರಿ ನೀವು? ಡೆಲ್ಲಿಗೆ ಹೋಗ್ತೀರಿ, ಕರೀರಿ ಚೀಫ್ ಮಿನಿಸ್ಟರ್, ಕರೀರಿ, ಮಾತಾಡ್ತೀನಿ ನಾನು. ಡಿ ಸಿ ಕರೀರಿ, ಕರೀರಿ, ಫೋನ್ ಮಾಡಿ. ಡಿ ಸಿಗೆ ಮಾಡ್ತೀರಾ? ಈಗ ಕೊಡ್ಲಾ ಫೋನು? ಏನು ಪದೇ ಇದು ಆಗೋಯ್ತು ನಿಮ್ಮದು? ಕಾಲೇಜ್ ಬಿಟ್ಬಿಟ್ಟು ಏನೋ ಪಾಪ ಇದು ಕೊಡ್ತಾ ಇದ್ರೆ ಅವಕಾಶ ಕೊಡ್ತಾ ಇದ್ದೀವಿ, ಇನ್ಸ್ಟಾಲ್ಮೆಂಟ್ ಅಂತ ಹೇಳಿದ್ದೀವಿ. ಅದೇ ಇದು ರಿಕ್ವೆಸ್ಟ್ ಮಾಡಿಕೊಡ್ಬೇಕು. ನೀವು ಬರೀ ರಿಸ್ಟ್ರಾಕ್ಟ್ ಮಾಡ್ತೀವಿ, ಇದು ಮಾಡ್ತೀವಿ, ಕಾಲೇಜ್ಗೆ ಸ್ಯಾಟರ್ಡೆ ಹಾರ್ಡ್ ಮಾಡ್ತಾ ಇದ್ದೀವಿ. ಬಂದಿದ್ದರು ಕಾಲೇಜ್ಗೆ ಸೇರ್ಕೊಂಡಿರೋದು ಎಲ್ಲರಿಗೆ ಸ್ಟಾಫ್ ಎಷ್ಟು ಗೊತ್ತಾಯ್ತು? 1 ಕೋಟಿ ನಾನು ನಷ್ಟ ಆಗ್ತದೆ. ಯಾರು ಕೊಡ್ತಾರೆ 1 ಕೋಟಿ? ಪ್ರತಿ ವರ್ಷಕ್ಕೆ 1 ಕೋಟಿ ಕೊಡಬೇಕು ಮ್ಯಾನೇಜ್ಮೆಂಟ್, ಗೊತ್ತಾ ನಿಮಗೆ? ಮುಂಚೆ ಎಲ್ಲ ಪರ್ಮನೆಂಟ್ ಸ್ಟಾಫ್ ಇದ್ದಿದ್ದು ಗೊತ್ತಾ ನಿಮಗೆ? 35 ಜನ ಇದ್ದಿದ್ದು ಪರ್ಮನೆಂಟ್ ಆಗಿತ್ತು. ಪಾಪ ಏನು ನಡ್ಕೊಂಡು ಹೋಗ್ತಾ ಇತ್ತು ಕಾಲೇಜು ಹೆಚ್ಚೇನಿದ್ದಾಗ. ಈ ಎಲ್ಲರೂ ರಿಟೈರ್ಡ್ ಆಗಿದ್ದಾರೆ ಗೊತ್ತಾ? 3 ಜನ ಇದ್ದೀವಿ ನಾವು ಟೀಚಿಂಗ್ ಸ್ಟಾಫ್. ಗೌರ್ಮೆಂಟಿಂದ ಸಂಬಳ ಬರೋದು, ಗೌರ್ಮೆಂಟಿಂದ ಯಾರಿಗೆ 1 ಪೈಸೆ ಬರ್ತಾ ಇಲ್ಲ ಗೊತ್ತಾ? ಸರ್ಕಾರದಿಂದ ನಮಗೆ ಒಂದು ಫೈನಾನ್ಷಿಯಲ್ ಅಸಿಸ್ಟೆಂಟ್ ಇಲ್ಲ. ನಮಗೆ ಯಾರು ಕೊಡೋದು ದುಡ್ಡು? ಯಾರು ಕೊಡ್ತಾರೆ? ಎಲ್ಲಿಂದ ಸಂಬಳ ಕೊಡಬೇಕು ಎಲ್ಲರಿಗೆ? ಇವರಿಗೆ ಆಫೀಸವ್ರಿಗೆ ಟೀಚಿಂಗ್ ಸ್ಟಾಫ್ಗೆ ಯಾರು ಕೊಡ್ತಾರೆ ಸಂಬಳ? 1 ಕೋಟಿ ನಷ್ಟ ಆಗ್ತಾ ಇದೆ ಮ್ಯಾನೇಜ್ಮೆಂಟ್ಗೆ ಗೊತ್ತಾ ನಿಮ್ಗೆ? ಏನಾದರೂ ಏನು ಮಾತಾಡ್ತೀರಾ? ಕೂತ್ಕೊಳ್ತೀರಾ ಅಲ್ಲಿ? ಇನ್ಸ್ಟಾಲ್ಮೆಂಟ್ ಕೊಡ್ತಾರೆ ಅಂತ ಪಾಪ ಹೇಳಿದ್ದಾರೆ ಅವರು, ಮ್ಯಾನೇಜ್ಮೆಂಟ್ ಅವರು ಕಡೆ ಇನ್ಸ್ಟಾಲ್ಮೆಂಟ್ ಕೊಡಪ್ಪ ಅಂತ. ಅದ್ರ ಮತ್ತೆ ಕೂತ್ಕೊಳ್ತಾ ಇದ್ದಾರೆ ಇಲ್ಲಿ. ಬುದ್ಧಿ ಇದ್ರೆ ಮಾತಾಡ್ಬೇಕ್ರಿ ನೀವು. ಏನು ಇದು ಏನಾದರೂ ಸರ್ಕಾರ ಕಾಲೇಜಿದ್ರೆ ಮಾಡ್ಕೊಳ್ಳಿ, ಅವರೇ ಸರ್ಕಾರ ಅದು ಅನುದಾನ ಕೊಡ್ತಾರೆ, ಅದು ಸರಿ ಹೋಗುತ್ತೆ. ಪ್ರತಿ ಒಂದು ವರ್ಷ ಮ್ಯಾನೇಜ್ಮೆಂಟ್ಗೆ 1 ಕ್ರೋರ್ ಡಿಫಿಷಿಟ್ ಬರ್ತಾ ಇದೆ ಗೊತ್ತಾ ನಿಮಗೆ? 1 ಕೋಟಿ ಲಾಸ್ ಆಗ್ತಾ ಇರೋದು. ಸೊ ದ ಮ್ಯಾನೇಜ್ಮೆಂಟ್ ಹ್ಯಾಸ್ ನೋ ಚಾಯ್ಸ್ ಬಟ್ ಟು ಇನ್ಕ್ರೀಸ್ ದಿ ಫೀ, ದಟ್ ಟು ಮಾಡರೇಟ್ಲಿ ದಿ ಇನ್ಕ್ರೀಸ್ಡ್. ಮಾಡರೇಟ್ ಇನ್ಕ್ರೀಸ್ ಮಾಡಿದ್ದಾರೆ. ನಿಮಗೇನು ಸಡನ್ ಆಗಿ 30,000 40,000 ಏನು ಮಾಡಿಲ್ಲ ಫೀಸು? ನ್ಯಾಪ್ ಕಟ್ಕೊಳ್ಳಿ. ಬೇರೆ ಕಾಲೇಜ್ ಹೋದ್ರೆ 30,000 40,000 ತೊಗೊಳ್ತಾರೆ. ಪ್ರೈವೇಟ್ ಕಾಲೇಜ್ ತೋರಿಸಲಾಗಲಿ, ಬರೀ ಹಳ್ಳಿ ಮಕ್ಕಳಿಗೆ ಎಲಿಮೆಂಟ್ರಿ ಸ್ಕೂಲ್ಗೆ ಅಡ್ಮಿಷನ್ ಆಗಬೇಕಂದ್ರೆ ದೇ ಆರ್ ಪೇಯಿಂಗ್ 25,000-30,000 ರುಪೀಸ್. ಫೀಸ್ ಸ್ಟ್ರಕ್ಚರ್ ನೋಡಿದ್ದೀರಾ ಎಷ್ಟಿದೆ ಅಂತ? ವಿ ಜಸ್ಟ್ ಮಾಡರೇಟ್ಲಿ ದಿ ಅದು ಇನ್ಕ್ರೀಸ್ಡ್. ನಿಮಗೋಸ್ಕರ ಗಮನದಲ್ಲಿ ಇಟ್ಕೊಂಡು ಪಾಪ ಪೇ ಮಾಡೋಕ್ಕಾಗಲ್ಲ ಹಿಂಗೆ ಅಂತ ಪಾಪ ಇಟ್ಕೊಂಡು ಮಾಡಿದ್ದಾರೆ ಅವರು. ಅದು ನಾನು ಕಡಿಮೆ ಮಾಡಿ ಅಂದರೆ ಎಲ್ಲಿಂದ ಕೊಡ್ತಾರೆ? ಯಾರು ಕೊಡ್ತಾರೆ ಹೇಳಿ? ನೀವು ಸುಮ್ಮನೆ ಗಲಾಟೆ ಮಾಡಿ ಕೂತಿದ್ದೀರ ಇಲ್ಲಿ. ಕ್ಲಾಸಸ್ ನಡೀತಾ ಇದೆ, ಎಕ್ಸಾಮ್ ಬರ್ತಾ ಇದೆ, ನೆಕ್ಸ್ಟ್ ಮಂತ್ ಎಕ್ಸಾಮ್ ಓದಬೇಕಲ್ವ? ನೀವು ಬೆಂಗಳೂರು ಹೋದ್ರೆ 50,000 ಬೆಂಗಳೂರು ಬೇಡ, ಬೆಂಗಳೂರು ಬೇಡ, ಚಿಕ್ಕಬಳ್ಳಾಪುರದಲ್ಲೇ ಇದೆ. 4 ಜನ ಹೋಗಿ ಮತ್ತೆ ವಾಪಸ್ ಬರ್ತೀವಿ.
ಗುಣಮಟ್ಟ ಎಲ್ಲ ಹೀಗಿದೆ ಅಂತ ಹೇಳಿದ್ರೆ ನಾವು ಗವರ್ಮೆಂಟ್ ಕಾಲೇಜಿಗೆ ಸೇರ್ಕೊಂಡ್ರೆ ಮಾತಾಡ್ಕೊಳ್ರ ಎಲ್ಲಾದರೂ ಪ್ರವೇಶ ಇನ್ಸ್ಟಿಟ್ಯೂಷನ್ ನಡೆಸಬೇಕಂದ್ರೆ ಮ್ಯಾನೇಜ್ಮೆಂಟ್ ಯಾವ ತರ ಇಲ್ಲ ನಾನು ಬೇಕು ಅಂದ್ರೆ ಎಲ್ಲ ಮಾಡ್ಕೊಂಡು ಹೆಂಗ್ ಮಾಡ್ತೀರಾ ಗೊತ್ತಿಲ್ಲ ಹೋಗಿ ಅಲ್ಲಿ ಕೇಳಿ ಟಿಸಿ ಬರ್ಕೊಡ್ರಿ ಇಲ್ಲಿ ಪ್ರಿನ್ಸಿಪಾಲ್ ಸರ್ ಮ್ಯಾನೇಜ್ಮೆಂಟ್ ಎರಡು ಸಲ ಕಟ್ಟ ಅಂತ ಹೇಳಿದಾರಲ್ಲಮ್ಮ ಇನ್ಸ್ಟಾಲ್ಮೆಂಟ್ ಕೊಟ್ಟಿದಾರಲ್ಲ ಆ ತರ ಮಾಡ್ಕೊಂಡೋಗೆ ಹೋಗ್ಲಿ ಅಮ್ಮ ಎಲ್ಲರೂ ಬಡವ್ರೆ ಯಾರು ಅರೆ ಮಾತಾಡಕ್ ಆಗಲ್ಲ ನಿಮ್ಗೆ ಇಷ್ಟ ಆಗಿಲ್ಲ ಇಷ್ಟ ಇದ್ರೆ ಪ್ರದರ್ಶನ ಕೊಡಿ ಇವತ್ತೇನೆ ಇನ್ನು ಹೇಳಕ್ ಆಗಲ್ಲ ಇನ್ನು ನಮ್ ಪಾಡಿಗೆ ನಾವು ಗೌರ್ಮೆಂಟ್ ಅಡ್ಮಿಷನ್ಸ್ ಗೋಸ್ಕರ ಹೇಳ್ಬಿಟ್ಟು ಇವಾಗ ಸೆಂಟ್ರಲ್ ಫಸ್ಟ್ ನೀವು ಹೇಳ್ಬೇಕಾಗಿತ್ತು ಫಸ್ಟ್ ಅಲ್ಲಿ ನೀವು ಹೇಳ್ಬೇಕಾಗಿತ್ತು ಮಧ್ಯದಲ್ಲಿ ಇವಾಗ ಗೌರ್ಮೆಂಟ್ ಕಾಲೇಜ್ ಅಡ್ಮಿಷನ್ ಮಾಡುವಾಗ ಮ್ಯಾನೇಜ್ಮೆಂಟ್ ಬಂದು ಅಡ್ಮಿಷನ್ ಮಾಡ್ತಾರಾ ಯಾರು ಮಾಡಿರೋದು ಅಡ್ಮಿಷನ್ ಅಡ್ಮಿಷನ್ ಮಾಡುವಾಗ ಮ್ಯಾನೇಜ್ಮೆಂಟ್ ಅವರು ಬಂದು ಮಾತಾಡ್ತಾರಾ ಅವರು ಅಡ್ಮಿಷನ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಹೆಂಗೆ ಈಗ ಬೇರೆ ಮ್ಯಾನೇಜ್ಮೆಂಟ್ ಬಂದಿದೆಯಲ್ಲ ಅವ್ರ ಜೊತೆಗೆ ಈ ತರ ಹೇಳಿತ್ತು ಇವಾಗ ನೀವ್ ಇದ್ ಮಾಡಿ ಸರ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಪ್ರಿನ್ಸಿಪಾಲ್ ಮಾತಾಡ್ತಾರೆ.